ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೇತ್ರಾ ಕೈರುಚಿ ಅಂಡ್ ವ್ಲಾಗ್ಸ್. ನೇತ್ರಾ ಕೈರುಚಿ ಅಂಡ್ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಗೆಳತಿ ನೇತ್ರಾವತಿ. ಮೊದಲಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಯಾವುದೇ ರೀತಿ ತರಕಾರಿ ಇಲ್ಲದೆ ಹೋದರೂ ಕೂಡ ಒಂದು ಟಿಫನ್ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ತರಕಾರಿ ಬಳಸಿಲ್ಲ ನಾನು, ಟೊಮ್ಯಾಟೊ ಸಹ ಬಳಸ್ತೆ ಅಂತ ಬಳಸ್ತೆ. ಕೇವಲ ಬರೀ ಈರುಳ್ಳಿ ಒಂದೇ ಒಂದು ಬಳಸಿ ಆನಿಯನ್ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈಗಂತೂ ಟೊಮ್ಯಾಟೊ ಬೆಲೆ ಗಗನಕ್ಕೇರಿದೆ. ಟೊಮ್ಯಾಟೊ ಇಲ್ಲದೆ ಏನಪ್ಪ ಟಿಫನ್ ಮಾಡೋದು ಅಂದ್ಕೊಂಡಿದ್ರೆ ನೋಡಿ, ಕಡಿಮೆ, ಕೇವಲ 5 ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡೋ ಅಂಥದ್ದು ಟಿಫನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ರೈಸ್ ಬಾತ್ಗೂ ಕಡಿಮೆ ಇರೋದಿಲ್ಲ, ಆ ರೀತಿ ಇರುತ್ತೆ. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಧನಿಯ ಪುಡಿ 1 ಸ್ಪೂನ್, ಹಾಗೆ ಹಚ್ಚಮೆಣ್ಸಿನ್ಕಾಯಿ ಪುಡಿ 1 ಸ್ಪೂನು. ಕಲ್ಲರಿಗೆ ಬೇಕಂದರೆ ಬೇಡಿಗೆ ಮೆಣಸಿನ್ಕಾಯಿ ಬಳಸ್ಕೋಬೋದು. ಇಷ್ಟಿದ್ರೆ ಇವತ್ತಿನ ಟಿಫನ್ ರೆಡಿ. ನೋಡಿ, ನಾನು ಹಚ್ಚಮೆಣ್ಸಿನ್ಕಾಯಿ ಪುಡಿ, ಧನಿಯ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಕಲ್ಲರಿಗೋಸ್ಕರ ನಾನೊಂದೆರಡು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ, ಹಾಗೆ ಶುಂಠಿ 1.5 ಇಂಚು, ಬೆಳ್ಳುಳ್ಳಿ 1 ಗಡ್ಡೆ, ಇದಿಷ್ಟನ್ನು ನಾನು ಹಾಕ್ಕೊಂಡು ಇದನ್ನು ತುಂಬ ನೈಸಾಗಿ ನಾವಿವಾಗ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ, ಈಗ ಪೇಸ್ಟ್ ಮಾಡ್ಕೊಂಡಿರುವಂಥದ್ದು ಇದು. ಈರುಳ್ಳಿ ನೋಡಿ, ತರಕಾರಿ ಅಂತ ನಾನು ಬಳಸ್ತಾ ಇರೋದಿಲ್ಲಿ ಈರುಳ್ಳಿ ಒಂದೇ, ಹಾಗೆ ಅಕ್ಕಿ ಇಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ 1/2 ಕೆಜಿಯಷ್ಟು. ಕರಿಬೇವು ಸೊಪ್ಪು ಇದಿಷ್ಟೇ ನಾನು ಬಳಸ್ತಾ ಇರೋದು. ಇವತ್ತು ಯಾವುದೇ ರೈಸ್ ಮಾಡೋಕ್ಕೆ ಮೊದಲು ನಾನು ಬಿಸಿನೀರು ಇಟ್ಕೊಂಡಿರ್ತೀನಿ, ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ಅಂತ. ಈಗ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು 1-2-3 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾಯ್ದಿದ ನಂತರ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ನಾನು ದಪ್ಪ ದಪ್ಪಗೆ ಉದ್ದಕ್ಕೆ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿ ಬಳಸ್ತಾ ಇದ್ದೀನಿ. ಯಾವುದೇ ತರಕಾರಿ ಬಳಸದೇ ಇರೋದ್ರಿಂದ, ಬರೀ ಆನಿಯನ್ ರೈಸ್ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ. ಬೇರೆದಕ್ಕೆಲ್ಲ ಒಂದು ಈರುಳ್ಳಿ ಒಗ್ಗರಣೆ ಹಾಕ್ಕೊಳ್ತೀವಿ, ಆದರೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಈರುಳ್ಳಿ ಆಗಿರೋದ್ರಿಂದ ಈ 2 ಈರುಳ್ಳಿ ಬಳಸ್ತಾ ಇದ್ದೀನಿ. ಇಲ್ಲಿ 1/2 ಕೆಜಿ ರೈಸ್ಗೆ ನಾನು ಮಾಡ್ತಾ ಇರೋದು. ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ, ಇದಿಷ್ಟೇ. ಈಗ ಈರುಳ್ಳಿ ಕೆಂಪಗಾಗೋ ತನಕ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಯಾಕೆಂದರೆ ಈರುಳ್ಳಿ ದಪ್ಪದಾಗಿರೋದ್ರಿಂದ. ಈ ರೀತಿ ಸಿಂಪಲ್ ರೆಸಿಪಿಗಳಾಗಿರ್ಬೋದು, ರುಚಿ ರುಚಿಯಾದ ಸಾಂಪ್ರದಾಯಿಕ ಅಡುಗೆ ಆಗಿರ್ಬೋದು, ಈ ರೀತಿ ಎಲ್ಲ ನಿಮಗೆ ಬೇಕು ಅನಿಸಿದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಈಗ ನೋಡಿ, ರುಬ್ಬಿರೋ ಮಿಶ್ರಣನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ನೋಡಿ, ಇದರಲ್ಲಿ ಬರೀ 4-5 ಸ್ಪೂನ್ ಇದೆ. ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಂಡ್ರು ಇದಿಷ್ಟೇ ಸಾಕಾಗುತ್ತೆ. ಈ ರೆಸಿಪಿನ ನಮ್ಮ ತಂದೆಯವರ ಚಿಕ್ಕಮ್ಮ ಮಾಡ್ತಾಯಿದ್ರು. ಅವರು ಕೆಲಸಕ್ಕೆ ಹೋಗ್ತಾಯಿದ್ರು, ಡೈಲಿ ಟಿಫನ್ ತೊಗೊಂಡೋಗೋದಕ್ಕೋಸ್ಕರ ಅವರು ಬೇಗ ಆಗುತ್ತೆ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ಇದನ್ನು ವಾರದಲ್ಲಿ ಮಿನಿಮಮ್ ಅಂದರೂ 1-2 ಸಾರಿ ಏನಾದರೂ ಮಾಡ್ತಿದ್ರು. ನನಗೆ ಅದು ತುಂಬ ಇಷ್ಟ ಇರ್ತಿತ್ತು, ಮಾಡಿದಾಗೆಲ್ಲ ನನಗೂ ಸಹ ಕೊಡ್ತಾಯಿದ್ರು. ಈಗ ನೋಡಿ, ಎಣ್ಣೆ ಬಿಟ್ಕೊಳ್ತು ಮಸಾಲದಲ್ಲಿ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ. ನಾನು ತೊಳೆದು 1-5 ನಿಮಿಷ ನೆನೆಸಿರುವಂಥ ಅಕ್ಕಿನ ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಅಕ್ಕಿಗೆ ಹೊಂದ್ಕೋಬೇಕು. ಹಾಗೆ ಎಣ್ಣೆ ಅಂಶ ಕೂಡ ಪ್ರತಿಯೊಂದು ಅಕ್ಕಿಗೂ ಹಿಡಿದ್ರೆ ಇದು ಮುದ್ದೆ ಆಗೋ ಚಾನ್ಸಸ್ ಬರಲ್ಲ. ಅಕ್ಕಿಗೆ ಎಣ್ಣೆ ಸೇರಿದ್ರೆ ಅದು ಹಂಟಂಟ್ ಥರ ಬರಲ್ಲ, ಉದುರುದ್ರಂಗಾಗೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ಯಾವ ನೀವು ಬೌಲ್ನಲ್ಲಿ ಅಕ್ಕಿ ತೊಗೊಂಡಿದ್ದೀರಾ ಅದೇ ಬೌಲ್ನಲ್ಲಿ ನೀವು 1:2 ಇಲ್ಲಿ ನೀರು ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ. ನಾನು ಇಲ್ಲಿ ಪಾತ್ರೆನಲ್ಲಿ ಅಳತೆ ಮಾಡಿಟ್ಕೊಂಡಿದ್ದೆ, ಎಷ್ಟು ಅಕ್ಕಿ ಇತ್ತೋ ಅದರ 2/2 ಕರೆಕ್ಟಾಗಿ ನಾನು ನೀರು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ನೋಡಿ, ಯಾವುದೇ ರೀತಿ ತರಕಾರಿ ಬಳಸಿಲ್ಲ ನಾನಿಲ್ಲಿ. ತುಂಬ ಸಿಂಪಲ್ ಆಗುವಂಥದ್ದು, ಸಡನ್ನಾಗಿ ಮಾಡೋ ಅಂಥದ್ದು. ಮತ್ತು ಎಲ್ಲೋ ಹೋಗಿ ಬಂದಿರ್ತೀರಾ, ಮನೇಲಿ ಏನೂ ತರಕಾರಿ ಇರೋದಿಲ್ಲ, ಈರುಳ್ಳಿ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅಥವಾ ರಾತ್ರಿ ಎಲ್ಲೋ ಲೇಟ್ ನೈಟ್ ಬರ್ತೀರಾ, ಮನೆಯಲ್ಲಿ ಏನೂ ಇರೋದಿಲ್ಲ, ಸಡನ್ನಾಗಿ ಏನಾದರೂ ಒಂದು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದ್ರೂ ಇದನ್ನು ಬೇಗ ಬೇಗನೆ ಮಾಡಿಕೊಂಡು ತಿನ್ಬೋದು. ಈ ರೀತಿ ಒಳ್ಳೊಳ್ಳೆ ನೋಡಿ, ಇಲ್ಲಿ ನಾನು ಟೇಸ್ಟ್ಗೆ ಅಂತ ಹೇಳಿಬಿಟ್ಟು 1/2 ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ನಾನು ಕುದಿ ಎತ್ತು ತರಬೇಕಾದ್ರೆ
ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಅದು ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ನೋಡಿ, ಉದ್ರುದ್ರಾಗಿರುವಂತಹ ಆನಿಯನ್ ರೈಸ್ ಬಾತ್ ರೆಡಿಯಾಗಿದೆ. ಇದು ಮೇಲೆ ಸ್ವಲ್ಪ ವೈಟ್ ವೈಟ್ ಕಾಣ್ತಿದೆಯಲ್ಲ, ಆದರೆ ಕೆಳಗಡೆ ಎಲ್ಲ ನೀಟಾಗಿ ಮಿಶ್ರಣ ಮಾಡಿದ್ರೆ ಕಲರ್ಫುಲ್ಲಾಗಿರುತ್ತೆ. ನೀವು ಇನ್ನೂ ಕಲರ್ ಬೇಕಂದರೆ ಬೇಳಿಗೆ ಮೆಣಸಿನ್ಕಾಯನ್ನ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಹಚ್ಚಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಂಡ್ರೆ ಖಾರ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅಲ್ಲ, ನಿಮಗೆ ಖಾರ ಬೇಕು ಅಂದ್ರೂ ಹಾಕೋಬೋದು. ನಿಮ್ಮ ಖಾರಕ್ಕೆ ರುಚಿಗೆ ಅನುಗುಣವಾಗಿ ನೀವು ಕಲರ್ಗೋಸ್ಕರ ಅಲ್ಲದೆ ಹೋದ್ರೂ ಟೇಸ್ಟ್ಗೆ ಖಾರಕ್ಕೋಸ್ಕರ ನೀವು ಖಾರದ ಪುಡಿನ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಅರ್ಜೆಂಟಾಗಿ ಮಾಡಬೇಕಾದ್ರೆ ಸಿಂಪಲ್ ರೆಸಿಪಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡಿರೋದು. ಈ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆಲ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್